ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಈ ವೆದರಲ್ಲಿ ನಾನು ಸುನಿ ಇಬ್ರು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸಾಥಿ ಕಾರ್ ಬಿಟ್ಬಿಟ್ಟು ಟೂ ವೀಲರಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ಬೋದು. ಹೌದು, ಕಾರ್ನ ಸರ್ವಿಸಿಗೆ ಬಿಟ್ಟಿದ್ವಿ. ಹಾಗಾಗಿ ನಾನು ಸುನಿ ಟೂ ವೀಲರಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ನೋಡಿ ಹೇಗಿದೆ ಅಂತ, ಯಾವುದೋ ಮಡಿಕೇರಿ ಕೂರ್ಗಲ್ಲಿರೋ ಥರ ಫೀಲ್ ಇದೆ. ಇಷ್ಟು ಚೆನ್ನಾಗಿತ್ತು ವೆದರ್. ಆ್ಯಂಡ್ ಆ ತಣ್ಣಗೆ ಗಾಳಿ ಆ್ಯಂಡ್ ಫುಲ್ ಗ್ರೀನ್ರಿ. ನೀವು ದೂರ ಏನಾದ್ರು ನೋಡ್ತೀನಿ ಅಂದರೆ ಕಾಣ್ತದೇ ಇಲ್ಲ ಅಷ್ಟು ಮಂಜು. ತುಂಬ ಚೆನ್ನಾಗಿತ್ತು ವೆದರ್. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ಇಷ್ಟ ಅದೇನು ಮಾಡಬೇಕು ಅಂತ ಗೊತ್ತು ಅಲ್ವ? ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಆ್ಯಂಡ್ ನನಗೆ ರೆಗ್ಯುಲರ್ ಆಗಿ ತುಂಬ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಬರೋದು ಏನಪ್ಪ ಅಂದರೆ, ಸ್ವಾತಿ ನಿಮ್ಮ ಹೇರ್ ಕೇರ್ ರುಟೀನ ತಿಳಿಸ್ಕೊಡಿ, ನೀವು ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀರಾ, ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಅದನ್ನೆಲ್ಲ ಹೇಳಿ. ನೀವು ಕೆರಟಿನ್ ಮಾಡಿಸ್ಕೊಂಡ್ರಿ, ಅದಾದಮೇಲೆ ನಿಮ್ಮ ಹಾಗೆ ಹೇರ್ ಕೇರ್ ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ ತುಂಬಾ ಕ್ವೆಶನ್ಸ್, ಬರೀ ಹೇರ್ ರಿಲೇಟೆಡೇ ನಂಗೆ ತುಂಬ ಜನ ಕಮೆಂಟ್ಸ್ನ ಕಳಿಸ್ತಾ ಇರ್ತೀರಾ. ಆ್ಯಂಡ್ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ನನ್ನ ಹೇರ್ ಕೇರ್ ರುಟೀನ ಕೂಡ ತಿಳಿಸ್ಕೊಡೋಣ. ಈ ಥರ ನಾವೆಲ್ಲರೂ ಆಚೆ ಹೋದಾಗ, ಅದು ನಿಮ್ಗೆ ಗೊತ್ತು, ಈ ಚಳಿಗಾಲದಲ್ಲಿ ನಾವು ಹೇರ್ ಕೇರ್ ಹೇಗೆ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ ಆ್ಯಂಡ್ ನಾನು ನಿಮಗೆ ಒಂದು ಹೇಳಬೇಕು ಏನಪ್ಪ ಅಂದರೆ, ಚಳಿಗಾಲ ಬಂತು ಅಂದರೆ ನಮ್ಮ ಅಜ್ಜಿ ನಮ್ಮ ಅಮ್ಮಂದಿರೆಲ್ಲ ಆಲ್ಮಂಡ್ ತಿನ್ನು, ಡ್ರೈ ಫ್ರೂಟ್ಸ್ ತಿನ್ನಿ ಡೈಲಿ, ನಿಮ್ಮ ದೇಹದ ಒಳಗಡೆಯಿಂದನೂ ನರಿಶ್ಡ್ ಆಗಿರಬೇಕು ಅಂತ ನಿಮಗೆ ಹೇಳ್ತಾನೆ ಇರ್ತಾರೆ. ಆ್ಯಂಡ್ ಕಿಂಗ್ ಆಫ್ ಡ್ರೈ ಫ್ರೂಟ್ಸ್ ಯಾವುದಪ್ಪ ಅಂದರೆ ನಿಮಗೆ ಗೊತ್ತು, ಆಲ್ಮಂಡ್ಸ್. ಆ್ಯಂಡ್ ಓವರ್ 20 ಡಿಫ್ರೆಂಟ್ ನ್ಯೂಟ್ರಿಷನ್ಸ್ ಇರುತ್ತೆ ಅದರಲ್ಲಿ. ಆ್ಯಂಡ್ ಅದರಿಂದ ನಿಮ್ಮ ಹೇರ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನಿಮ್ಮ ಸ್ಕ್ಯಾಲ್ಫ್ ಏನಾದ್ರು ತುಂಬ ಇಚ್ಚಿಂಗ್ ಇಲ್ಲ ತುಂಬ ಡ್ರೈ ಅನ್ನಿಸ್ತಾ ಇದೆ ವಿಂಟರ್ ಟೈಮಲ್ಲಿ, ಏನು ಮಾಡೋದು ಸ್ವಾತಿ, ಕೂದಲು ನರಿಷ್ಟ ಆಗಿರಬೇಕು ಈ ಸೀಸನ್. ವಿಂಟರ್ ಅಂದರೆ ಡ್ರೈ ಸೀಸನ್. ಈ ಸೀಸನಲ್ಲಿ ಹೇಗೆ ನಾವು ಚೆನ್ನಾಗಿ ಇಟ್ಕೊಳ್ಳೋದು ಅಂದರೆ, ಅದಕ್ಕೆ ಒಂದೇ ಪರಿಹಾರ ಆಲ್ಮಂಡ್ಸ್. ಆಲ್ಮಂಡ್ಸ್ ಗುಡ್ನೆಸ್ ಇರಬೇಕು. ನಾನು ಪ್ರಾಡಕ್ಟ್ಸ್ನ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮಾಮಾ ಅರ್ಥದ್ದು ನ್ಯೂಲಿ ಲಾಂಚ್ ಆಲ್ಮಂಡ್ ಹೇರ್ ರೇಂಜ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಜವಾಗ್ಲೂ ಬೆಸ್ಟ್ ನ್ಯಾಚುರಲ್ ಆ್ಯಂಡ್ ತುಂಬಾ ಎಫೆಕ್ಟಿವ್ ಕೂಡ ಇರುತ್ತೆ ಕೇರ್ ಮಾಡೋದಕ್ಕೆ, ಅದು ಈ ಸೀಸನಲ್ಲಿ ನಿಮ್ಮ ಕೂದಲಿನ. ಆ್ಯಂಡ್ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಕೋಲ್ಡ್ ಪ್ರೆಸ್ಡ್ ಆಲ್ಮಂಡ್ ಆಯಿಲ್ ಇದೆ, ವಿಟಮಿನ್ ಇ ಇದೆ. ಇದರಿಂದ ನಿಮ್ಮ ಕೂದಲು ಏನಾದ್ರು ನಿಮಗೆ ಬೇಗ ಪ್ರಿಮೆಚ್ಯೂರ್ ಗ್ರೇಯಿಂಗ್ ಅಂತಾರೆ ಗೊತ್ತಾ, ಬೇಗನೆ ಬಿಳಿ ಕೂದಲು ಬರ್ತಾ ಇದೆ ಅಂದರೆ ಅದನ್ನು ಕಮ್ಮಿ ಮಾಡುತ್ತೆ ಆಲ್ಮಂಡ್ ಆಯಿಲ್. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ತುಂಬ ಡೀಪ್ಲಿ ನರಿಶ್ಡ್ ಮಾಡುತ್ತೆ ನಿಮ್ಮ ಸ್ಕ್ಯಾಲ್ಫ್ನ ಮತ್ತು ಹೇರ್ನ. ಆ್ಯಂಡ್ ಇದು 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. ಸೊ ಇನ್ನೂ ಏನು ವೇಟ್ ಮಾಡ್ತಾ ಇದ್ದೀರಾ? ಈ ಟೈಮಲ್ಲಿ ನೀವು ಈ ಪ್ರಾಡಕ್ಟ್ಸ್ನ ಬೈ ಮಾಡಿ ಆ್ಯಂಡ್ ನಿಮ್ಮ ಹೇರ್ ಕೇರ್ನ ಮಾಡ್ಕೊಳ್ಳಿ. ಆ್ಯಂಡ್ ಹೇರ್ ಆಯಿಲ್ ಬಗ್ಗೆ ಹೇಳೋದಂದರೆ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದರ ಈ ಥರ ಒಂದು ಅಪ್ಲಿಕೇಟರ್ ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡಿ ಕ್ಲೀನಾಗಿ ಅಪ್ಲೈ ಕೂಡ ಮಾಡ್ಬೋದು. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ಲ, ಇದು ನಿಮ್ಮ ಕೂದಲನ್ನ ತುಂಬಾ ಸ್ಮೂತ್ ಮಾಡುತ್ತೆ ಆ್ಯಂಡ್ ಇಂಪ್ರೂವ್ ಮಾಡುತ್ತೆ ನಿಮ್ಮ ಟೆಕ್ಸ್ಚರ್ನ. ನಿಮಗೇನಾದ್ರೂ ತುಂಬ ಫ್ರಿಜಿ ಆ ಥರ ಕೂಲಿದೆಯಪ್ಪ, ನನ್ನ ಹೇರ್ ಟೆಕ್ಸ್ಚರ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ದರೆ ಇದನ್ನು ಯೂಸ್ ಮಾಡಿ. ಆ್ಯಂಡ್ ಇದರಲ್ಲಿ ವಿಟಮಿನ್ ಇ ಇದೆ, ಅವಕಾಡೋ ಆಯಿಲ್ ಇದೆ, ಕೋಲ್ಡ್ ಪ್ರೆಸ್ಡ್ ಆಲ್ಮಂಡ್ ಆಯಿಲ್ ಇದೆ. ಇದೆಲ್ಲ ಇರೋದ್ರಿಂದ ನಿಮಗೆ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ ಆ್ಯಂಡ್ ನಿಮ್ಮ ಸ್ಕಾಲ್ಫ್ನ ಆಗಲೇ ಹೇಳ್ದಂಗೆ ಡೀಪ್ಲಿ ನರಿಶ್ಡ್ ಮಾಡುತ್ತೆ ಆ್ಯಂಡ್ ಬಿಳಿ ಕೂದಲು ಬರದೇ ಇರಂಗೆ ಮಾಡುತ್ತೆ. ಆ್ಯಂಡ್ ಎಲ್ಲ ಹೇರ್ ಟೈಪ್ ಅವರು ಯೂಸ್ ಮಾಡ್ಬೋದು. ನಾನು ಕರ್ಲಿ ಹೇರ್ ಇದೆ, ಸ್ಟ್ರೈಟ್ ಹೇರ್ ಇದೆ, ಏನು ಮಾಡೋದು ಅಂದರೆ ಅವರೆಲ್ಲರೂ ಇದನ್ನು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅದಲ್ಲದೆ ನಾನು ಮಾಮಾರ್ತ್ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಮಾಮಾರ್ತಲ್ಲಿ ನೀವು ಯಾವುದೇ ಪ್ರಾಡಕ್ಟ್ಸ್ ತೊಗೊಂಡ್ರೂ ಕೂಡ ಅವರು ನಿಮ್ಮ ಆರ್ಡರ್ಗೆ ಒಂದು ಪ್ಲ್ಯಾಂಟ್ನ ಲಿಂಕ್ ಮಾಡ್ತಾರೆ. ಆ್ಯಂಡ್ ಅವರು ಈ 2025 ಅಷ್ಟರಲ್ಲಿ 1 ಮಿಲಿಯನ್ ಟ್ರೀಸ್ನ ನೆಡಬೇಕು ಅನ್ನೋ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆ್ಯಂಡ್ ಮಾಮಾರ್ತ್ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ, ಅದರಿಂದ ನೀವು ಯಾವುದೇ ಡಿಸ್ಕೌಂಟ್ಸ್ ಆಗಿರ್ಬೋದು ಸೇಲ್ಸ್ ಏನಾದ್ರು ನಡೀತಾ ಇದ್ದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ನೀವು ಮಾಮಾರ್ತ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೂ iOS ಇಲ್ಲಾಂದರೆ ನಿಮ್ಮ ಆ್ಯಂಡ್ರಾಯ್ಡಲ್ಲೂ ಕೂಡ ಆ್ಯಪ್ ಸ್ಟೋರ್ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ.
ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಎಲ್ಲ ನಾನು ತೋರಿಸ್ತಾ ಇರೋ ಪ್ರಾಡಕ್ಟ್ಸ್ ಎಲ್ಲಾನು ಅಮೆಝಾನಲ್ಲಿ, ನಾಯ್ಕಾದಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಮಾಮಾರ್ತ್ ಅಫಿಷಿಯಲ್ ವೆಬ್ಸೈಟ್ ಮತ್ತು ಮಾಮಾರ್ತ್ ಆ್ಯಪ್ ಇದೆಲ್ಲ ಕಡೆಯೂ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಂದು ಒಂದು ಕೂಪನ್ ಕೋಡ್ ಕೂಡ ಇದೆ, ಇದನ್ನು ಯೂಸ್ ಮಾಡಿದ್ರೆ ಮಾಮಾರ್ತ್ ಪ್ರಾಡಕ್ಟ್ಸ್ ಎಲ್ಲದ್ರ ಮೇಲೂ 20% ಡಿಸ್ಕೌಂಟ್ ಸಿಗುತ್ತೆ, ಅದು ಮಾಮಾರ್ತ್ ವೆಬ್ಸೈಟ್ ಮತ್ತು ಮಾಮಾರ್ತ್ ಆ್ಯಪಲ್ ಮಾತ್ರ. ಸೊ ಯೂಸ್ ಮಾಡ್ಕೊಳ್ಳಿ, 20% ಡಿಸ್ಕೌಂಟ್ ಸಿಗುತ್ತೆ, ತುಂಬಾ ಉಪಯೋಗ ಆಗುತ್ತೆ ನಿಮಗೆ. ಈ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಈಗ ನಾನು ಚೆನ್ನಾಗಿ ಎಣ್ಣೆ ಹಚ್ಚಮೇಲೆ ಓವರ್ ನೈಟ್ ಬಿಡ್ತೀನಿ, ಇಲ್ಲಾಂದರೆ 2-3 hours ಬಿಟ್ಟರೆ ಸಾಕು. ಜಿಮ್ಮಿಂದ ಬಂದಮೇಲೆ ಒಂದು 2 hours ಹಚ್ಕೊಂಡು ಮನೇಲಿ ಏನಿದೆ ಕೆಲಸ ಅದನ್ನೆಲ್ಲ ಮಾಡಿ ಆಮೇಲೆ ಹೇರ್ ವಾಶ್ ಮಾಡ್ಬೋದು. ಹೇರ್ ವಾಶ್ ಮಾಡೋದಕ್ಕೆ ನಾನು ಮಾಮಾರ್ತೆ ಆಲ್ಮಂಡ್ ಶ್ಯಾಂಪೂ ಆ್ಯಂಡ್ ಆಲ್ಮಂಡ್ ಕಂಡೀಷ್ನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ, ಕೋಲ್ಡ್ ಪ್ರೆಸ್ಡ್ ಆಲ್ಮಂಡ್ ಆಯಿಲ್ ಇದೆ, ವಿಟಮಿನ್ ಇ ಇದೆ, ಇದರಿಂದ ನಿಮಗೆ ಹೆಲ್ದಿ ಹೇರ್ ಗ್ರೋತ್ ಆಗುತ್ತೆ. ತುಂಬ ಒಳ್ಳೆ ಶ್ಯಾಂಪು ಅಂತ ಹೇಳ್ಬೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಬೇಕು, ತುಂಬ ಹಾರ್ಶ್ ಆಗಿರೋ ಶ್ಯಾಂಪೂಸ್ನ ಯೂಸ್ ಮಾಡಬಾರ್ದು. ಆ್ಯಂಡ್ ಈ ಮಾಮಾರ್ತ್ ಆಲ್ಮಂಡ್ ಶ್ಯಾಂಪೂ ಬಂದುಬಿಟ್ಟು ಟಾಕ್ಸಿಕ್ ಫ್ರೀ, ನೋ ಹಾರ್ಮ್ಫುಲ್ ಕೆಮಿಕಲ್ಸ್ ಯಾವುದೂ ಇಲ್ಲ. ಆ್ಯಂಡ್ ಯಾವುದೇ ರೀತಿ ಸಿಲಿಕಾನ್ ಆಗಿರ್ಬೋದು, ನೋ ಪ್ಯಾರಬಿನ್, ನೋ ಮಿನರಲ್ ಆಯಿಲ್, ಆಮೇಲೆ ಯಾವುದೇ ರೀತಿ ಡೈ ಇಲ್ಲ. ಈ ಥರ ಎಷ್ಟು ಒಳ್ಳೆ ಶ್ಯಾಂಪೂನ ಮಿಸ್ ಮಾಡ್ಕೋಬೇಡಿ, ಪರ್ಚೇಸ್ ಮಾಡಿ. ಆ್ಯಂಡ್ ನಿಮಗೆ ಇಷ್ಟ ಆಯಿತಾ ಏನು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ತುಂಬಾ ಲೈಟಾಗಿದೆ, ನಿಮ್ಮ ಹೇರ್ನ ಕ್ಲೀನಾಗಿ ಜೆಂಟಲಾಗಿ ಕ್ಲೆನ್ಸ್ ಮಾಡುತ್ತೆ, ಆ್ಯಂಡ್ ನಿಮ್ಮ ಸ್ಕ್ಯಾಲ್ಫ್ನ ಹೆಲ್ದಿಯಾಗಿಟ್ಕೊಳ್ಳುತ್ತೆ. ಆ್ಯಂಡ್ ಅದು ಅಲ್ಲದೆ ಜೊತೆಯಲ್ಲಿ ನಿಮ್ಮ ಹೇರ್ ಹೆಲ್ತ್ನ ಕೂಡ ಇಂಪ್ರೂವ್ ಮಾಡುತ್ತೆ, ಆ್ಯಂಡ್ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡುತ್ತೆ. ಇದಕ್ಕಿಂತ ಏನು ಬೇಕು, ಇಷ್ಟೇ ತಾನೇ ನಾವು ಹುಡ್ಕೋದು ಹೇರ್ ಕೇರಲ್ಲಿ. ಆ್ಯಂಡ್ ನಾನು ಈ 3 ಪ್ರಾಡಕ್ಟ್ಸ್ ಏನು ತೋರಿಸ್ತೆ ನೋಡಿ, ಹೇರ್ ಆಯಿಲ್, ಶ್ಯಾಂಪು, ಕಂಡೀಷ್ನರ್, ಈ ಆಲ್ಮಂಡ್ ಹೇರ್ ರೇಂಜಲ್ಲಿ ಅದು ನನ್ನ ಫೇವ್ರೇಟ್ ಆಗಿದೆ. ಯಾಕಂದರೆ ಕೂದಲು ನೋಡಿ ಎಷ್ಟು ಹೆಲ್ದಿಯಾಗಿ ನರಿಶ್ಡ್ ಆಗಿದೆ. ನೀವು ಸ್ನಾನ ಮಾಡ್ಕೊಂಡು ಬಂದಮೇಲೆ ಕೂದಲು ಡ್ರೈ ಡ್ರೈ ಅನಿಸ್ತಾ ಇದೆ ಅಂದರೆ ನಿಜವಾಗ್ಲೂ ನಿಮ್ಮ ಹೇರ್ ನರಿಶ್ಡ್ ಆಗಿಲ್ಲ ಅಂತ. ಆ್ಯಂಡ್ ಈ ಥರ ಇರುವಾಗ ನಾನು ನಿಜವಾಗ್ಲೂ ಕೈ ತೆಗಿಯೋಕ್ಕೆ ಆಗಲ್ಲ ಕೂದಲು ಮೇಲಿಂದ, ನಂಗೆ ಇಡೀ ದಿನ ಕೂದಲನ್ನ ಮುಟ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದರಿಂದ ನಾನು ಈ ಚಳಿಗಾಲದಲ್ಲೂ ಕ್ಯಾಪು, ಸ್ಕಾರ್ಫ್ಸು ಅದನ್ನೆಲ್ಲ ಹಾಕ್ಕೊಳ್ಳೋದೇ ಇಲ್ಲ, ಯಾಕಂದರೆ ನನ್ನ ಕೂದಲು ಶೈನಿಂಗಾಗೆ ಸ್ಮೂತಾಗಿರೋದನ್ನ ಫ್ಲಾಂಟ್ ಮಾಡಬೇಕು ಆ್ಯಂಡ್ ಎಲ್ಲರಿಗೂ ತೋರಿಸ್ಬೇಕು, ಆ ಥರ ನನಗೆ ಇಷ್ಟ. ನಿಮಗೂ ಇದೇ ಥರ ಅನಿಸುತ್ತೆ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ಮೇಲೆ. ಸೊ ಇನ್ನೂ ಏನು ವೇಟ್ ಮಾಡ್ತಾ ಇದ್ದೀರಾ, ಈಗಲೇ ಹೋಗಿ ಮಾಮಾಅರ್ತ್ ಆಲ್ಮಂಡ್ ರೇಂಜ್ ಹೇರ್ ಆಯಿಲ್, ಶ್ಯಾಂಪೂ, ಕಂಡೀಷ್ನರ್ನ ಪರ್ಚೇಸ್ ಮಾಡಿ, ಯೂಸ್ ಮಾಡಿ. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಎಲ್ಲ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಆ್ಯಂಡ್ ಕೂಪನ್ ಕೋಡ್ ಕೂಡ ಇದೆ, ಯೂಸ್ ಮಾಡ್ಕೊಳ್ಳಿ, ಬೈ ಮಾಡಿ. ಆ್ಯಂಡ್ ಮರಿಬೇಡಿ ಮಾಮಾಅರ್ತ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆ. ಆ್ಯಂಡ್ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇರೋದು ಬಂದುಬಿಟ್ಟು ಕನಕಪುರಾಗೆ, ಅದು ನಮ್ಮ ಮನೆ ಸೈಡಿಂದ ಹತ್ರ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಬೇರೆ ಎಲ್ಲೋ ಲಾಂಗ್ ಡ್ರೈವ್ಗೆ ಹೋಗೋಕ್ಕಿಂತ ಕನಕಪುರ ಹೋಗೋದೇ ಡಿಫ್ರೆಂಟ್ ಫೀಲಿಂಗ್. ಯಾಕಂದರೆ ನಿಮಗೆ ಫುಲ್ ಗ್ರೀನರಿ ಸಿಗುತ್ತೆ, ಒಂದು 4-5 ಕೆರೆ ಸಿಗುತ್ತೆ ನೋಡೋದಕ್ಕೆ, ತುಂಬ ಚೆನ್ನಾಗಿರುತ್ತೆ. ವೆದರ್ ತುಂಬ ಚೆನ್ನಾಗಿತ್ತು ನೋಡಿ, ನೀವು ಎಲ್ಲಿ ನೋಡ್ತೀರಾ ಅಲ್ಲೆಲ್ಲ ಗ್ರೀನರಿ ಸಿಗುತ್ತೆ, ಒಳ್ಳೆ ಗಾಳಿ ತೊಗೊಬೋದು. ನೀವು ಸಿಟಿ ಒಳಗಿದ್ದಿದ್ದು ಒಂಥರ ಸಫೊಕೇಶನ್ ಅನಿಸ್ತಾ ಇರೋರಿಗೆ ಒಂದು ಲಾಂಗ್ ಡ್ರೈವ್ ಕನಕಪುರ ಹೋಗಿ ಬನ್ನಿ, ನಿಜವಾಗ್ಲೂ ಚೆನ್ನಾಗಿದೆ. ಕಾರಲ್ಲಿ ಹೋಗೋದೇ ಒಂದು ಫೀಲಿಂಗ್, 2-wheeler ಹೋಗೋದೇ ಒಂದು ಫೀಲಿಂಗ್. ನಾನು ಇಷ್ಟು ದಿನ ಕಾರಲ್ಲಿ ಹೋಗೋದು ಅಂತ ಇದೆ, ಈ ವೆದರಲ್ಲಿ 2-wheeler ಈ ಲಾಂಗ್ ಡ್ರೈವ್ ತುಂಬಾ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ, ಫುಲ್ ಮಂಜು, ಆಕಾಶ ನೋಡೋದೇ ಒಂದು ಖುಷಿ, ಮರ, ಗಿಡ, ಕೆರೆ ತುಂಬ ಸಖತ್ತಾಗಿತ್ತು. ಆ್ಯಂಡ್ ನಿಮ್ಗೆ ಯಾವ್ದು ಇಷ್ಟ ಲಾಂಗ್ ಡ್ರೈವ್ ಹೋಗೋದಕ್ಕೆ, ಯಾವ ಪ್ಲೇಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸತಿ ನಾನು ಸುನಿಗೆ ಫೋರ್ಸ್ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ತುಂಬ ಜನ ನಾನು ಕಮಿಂಗ್ ಡೇಸಲ್ಲಿ ಟ್ರಿಪ್ಗೆ ಹೋಗ್ಬೇಕಂತ ಇದ್ದೀವಿ, ಯಾವ ಪ್ಲೇಸ್ ಚೆನ್ನಾಗಿದೆ ಅಂದಾಗ ತುಂಬ ಜನ ಪ್ಲೇಸಸ್ನ ಸಜೆಸ್ಟ್ ಮಾಡಿದ್ದೀರಾ. ನಾವು ಅದರಲ್ಲಿ ಒಂದಷ್ಟು ಪ್ಲೇಸಸ್ನ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೀವಿ, ಹೋಗೋಣ ಅಂತ. ಆ್ಯಂಡ್ ಎಂಜಾಯ್ ಮಾಡಿ, ನೀವು ಈ ಕ್ಲಿಪ್ಪಿಂಗ್ಸ್ನ ಇಷ್ಟಪಡ್ತೀರಾ. ಆ್ಯಂಡ್ ಕನಕಪುರಾಗ ಹೋದ್ಮೇಲೆ ನಮ್ಮ ಮನೆ ದೇವ್ರಿಗೆ ಹೋಗದೆ ಇರೋಕ್ಕಾಗತ್ತಾ, ಸೊ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಕನಕಪುರ ಹೋಗ್ತೀವಿ ಅಂದಮೇಲೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀವಿ. ನಾನು ಇವತ್ತು ಟ್ರೈ ಮಾಡ್ತೀನಿ ದೇವ್ರ ದರ್ಶನ ಕೂಡ ನಿಮಗೆ ಮಾಡಿಸೋದಕ್ಕೆ. ಸೊ ರೆಡಿಯಾಗಿ ಬನ್ನಿ, ಎಂಜಾಯ್ ಮಾಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ಅಲ್ಲೇ ಹೋಗ್ತಾ ಹೂವು ಕೂಡ ತೊಗೊಂಡ್ವಿ, ಹಾರ ತಗೊಂಡು ಮತ್ತೆ ಹೋಗ್ತಾ ಇದ್ದೀವಿ.
ಆ್ಯಂಡ್ ನಮ್ಮನೆ ದೇವ್ರ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ನೆಕ್ಸ್ಟ್ ಡೇ ಯಾವುದೋ ಪೂಜೆಗೆ ಅಂದ್ಬಿಟ್ಟು ಅವರು ಈ ಮಾವಿನ ಸಪ್ಪಲ್ಲೆಲ್ಲ ಫುಲ್ ಡೆಕೋರೇಟ್ ಮಾಡ್ತಾಯಿದ್ರು. ಯಾರೋ ಒಂದು ಫ್ಯಾಮಿಲಿ ಕೂಡ ಬಂದಿದ್ರು ಪೂಜೆ ಮುಗಿಸ್ಕೊಂಡ್ರು ಅವ್ರು ಆಲ್ರೆಡಿ, ನಾವು ವರಷಕ್ಕೆ ಮುಗಿಸ್ಕೊಂಡಿದ್ರು. ಸೊ ಬನ್ನಿ ದೇವ್ರನ್ನ ತೋರಿಸ್ತೀನಿ, ಎಲ್ಲರೂ ಕೈ ಮುಕ್ಕೊಳ್ಳಿ ವೀರಭದ್ರ ಸ್ವಾಮಿಗೆ ಆ್ಯಂಡ್ ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಈಗ ವಾಪಸ್ ನಮ್ಮನೆಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಇವತ್ತಿನ ದಿನ. ನಮ್ಮನೆ ಹತ್ರದ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು, ತುಂಬ ಸೌಂಡ್ ಇತ್ತು. ಕಾರ್ ಬೇರೆ ಇದು ಕೊಟ್ಟಿದ್ವಾ ಏನಪ್ಪ ಏನಿಲ್ಲ, ಮಗಳೇ ಸರ್ವಿಸಿಗೆ ಬಿಟ್ಟಿದ್ವಿ, ಸರ್ವಿಸಿಗೆ ಬಿಟ್ಟಿದ್ವಿ ಅಂದ್ಬಿಟ್ಟು ಇನ್ನೇನು ಮಾಡೋದು, ಟೂ ವೀಲರಲ್ಲೇ ಹೋಗ್ಬಿಟ್ಟು ಬರೋಣ ಬಾ, ಒಂದು ರೌಂಡು ವೆದರ್ ತುಂಬ ಚೆನ್ನಾಗಿದೆ, ಆಚೆ ಎಲ್ಲರೂ ಹೋಗೋಣ ಅಂದ್ಕೊಂಡ್ವಿ. ನನಗೆ ಈ ಜಯನಗರ್ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಎಲ್ಲರೂ ಪೀಸಾಗಿ ನೆಮ್ಮದಿಯಾಗಿ ಎಲ್ಲರೂ ಹೋಗೋಣ ಅಂತ ಅಂದೆ. ಸೊ ಬಾ ಕನಕಪುರಕ್ಕೆ ಹೋಗಿ ಬರೋಣ ಅಂದ್ಬಿಡ್ತೀನಿ. ಕನಕಪುರ ಕರ್ಕೊಂಡೋಗಿದ್ರು, ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ನಮ್ಮ ಡೇ ಈಗಿತ್ತು ಆ್ಯಂಡ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ತುಂಬ ಲಾಂಗ್ ಆಗ್ತಾಯಿದೆ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಈ ವಿಂಟರಲ್ಲಿ ಆಲ್ಮಂಡ್ ಹೇರ್ ರೇಂಜ್ ಮಾಮಾ ಅರ್ತ್ ಪ್ರಾಡಕ್ಟ್ಸ್ನ ಚೆಕ್ ಮಾಡೋದನ್ನ ಮರಿಬೇಡಿ, ನಿಜವಾಗ್ಲೂ ನಿಮ್ಮ ಕೂದಲಿಗೆ ಇದು ಅವಶ್ಯಕತೆ ಇದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಬಾಯ್ ಮಾಡಿ. ನಾನು ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ, ಬರಲಾ, ಬಾಯ್, ಲಾಟ್ಸ್ ಆಫ್ ಲವ್.